ನಮಸ್ತೆ ವೀಕ್ಷಕರೇ. ಮೊದಲ ಪಂದ್ಯದಲ್ಲಿ ಸೋತಿರುವ ಆರ್ಸಿಬಿ ಇದೀಗ ಎರಡನೇ ಪಂದ್ಯಕ್ಕೆ ಸಜ್ಜಾಗುತ್ತಿದೆ. ಕೆಕೆಆರ್ ವಿರುದ್ಧದ ಈ ಪಂದ್ಯವು ಬುಧವಾರ ನಡೆಯಲಿದೆ. ಆದರೆ ಈ ಪಂದ್ಯಕ್ಕೂ ಸ್ಫೋಟಕ ಆಟಗಾರ ಗ್ಲೆನ್ ಮ್ಯಾಕ್ಸ್ವೆಲ್ ಅಲಭ್ಯರಾಗಲಿದ್ದಾರೆ. ಮದುವೆಯ ಕಾರಣ ಮೊದಲ ಪಂದ್ಯವನ್ನು ತಪ್ಪಿಸಿಕೊಂಡ ಮ್ಯಾಕ್ಸ್ವೆಲ್ ಇದೀಗ ಮದುವೆ ಕಾರ್ಯಗಳನ್ನು ಮುಗಿಸಿದ್ದಾರೆ. ಇದಾಗಿಯೂ ಆರ್ಸಿಬಿ ಬಳಗವನ್ನು ಇನ್ನೂ ಕೂಡ ಸೇರಿಕೊಂಡಿಲ್ಲ. ಮ್ಯಾಕ್ಸ್ವೆಲ್ ಏಪ್ರಿಲ್ 1 ಬಳಿಕವಷ್ಟೇ ತಂಡವನ್ನು ಸೇರಿಕೊಳ್ಳುವುದಾಗಿ ತಿಳಿಸಿದ್ದಾರೆ. ಹೀಗಾಗಿ ಏಪ್ರಿಲ್ 2 ಗ್ಲೆನ್ ಮ್ಯಾಕ್ಸ್ವೆಲ್ ಕ್ವಾರಂಟೈನ್ಗೆ ಒಳಗಾಗಲಿದ್ದಾರೆ. ಅದರಂತೆ 3 ಕಾಲ ಕ್ವಾರಂಟೈನ್ ಮುಗಿಸಿ ಮ್ಯಾಕ್ಸ್ವೆಲ್ ಏಪ್ರಿಲ್ 5 ಆರ್ಸಿಬಿ ತಂಡದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ. ಏಪ್ರಿಲ್ 5 ಆರ್ಸಿಬಿ ತಂಡವು ರಾಜಸ್ಥಾನ್ ರಾಯಲ್ಸ್ ವಿರುದ್ಧ ಪಂದ್ಯವಾಡಲಿದೆ. ಈ ಪಂದ್ಯದಲ್ಲಿ ಗ್ಲೆನ್ ಮ್ಯಾಕ್ಸ್ವೆಲ್ ಕಾಣಿಸಿಕೊಳ್ಳುವ ಸಾಧ್ಯತೆ ಹೆಚ್ಚಿದೆ. ಸದ್ಯ ವಿವಾಹ ಸಂಭ್ರಮದಲ್ಲಿರುವ ಮ್ಯಾಕ್ಸ್ವೆಲ್ ಕೆಕೆಆರ್ ವಿರುದ್ಧದ ಪಂದ್ಯವನ್ನು ಕೂಡ ತಪ್ಪಿಸಿಕೊಳ್ಳಲಿದ್ದಾರೆ. ಇದಾಗಿಯೂ ಏಪ್ರಿಲ್ 5 ರಾಜಸ್ಥಾನ್ ರಾಯಲ್ಸ್ ಪಂದ್ಯದ ಮೂಲಕ ಗ್ಲೆನ್ ಮ್ಯಾಕ್ಸ್ವೆಲ್ IPL ಅಭಿಯಾನ ಆರಂಭಿಸಲಿದ್ದಾರೆ. ನಿಮ್ಮ ಪ್ರಕಾರ ಗ್ಲೆನ್ ಮ್ಯಾಕ್ಸ್ವೆಲ್ ಬಂದರೆ ತಂಡದಿಂದ ಯಾರನ್ನು ಕೈಬಿಡುವುದು ಉತ್ತಮ ಎಂಬುದನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ IPL ಕುರಿತಾದ ನಿಖರ ಮಾಹಿತಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಧನ್ಯವಾದಗಳು.